ನಮ್ಗೆ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ ನಮಗೆ ಮಾರ್ಕೆಟ್ ಕೊಡ್ರಿ ಅಂತೇಳಿ. ಒಬ್ಬರಾದ್ರೂ ಚಿಂತನೆ ಮಾಡಿದ್ರೆ ಏನೋ ಕೊಟ್ಟಿವ್ರಿ, ನಾವು ಕೊಟ್ಟಿವ್ರಿ ಅಂತ ಏನು ಕೊಟ್ಟಿದ್ರಿ ನೀವು? ರೇಟ್ ಹೇಳ್ತೀರಿ, ಏ ಒಂದು 10,000 20,000 ಮಾಡಿದ್ರಿ ಅಂತ ಇಟ್ಕೊಳ್ರು, ಒಳ್ಳೆ ಕೆಲಸ ಮಾಡಿರ್ತೀರಿ, ರೇಟ್ ಏರಿಸಿ. ಆ ಪ್ರಮಾಣದಲ್ಲೇ ಇಲ್ಲಿ ಪ್ರಾರಂಭದಲ್ಲಿ ಕೊಡ್ಕೋಬೇಕಂದ್ರೆ ವಸ್ತುಗಳನ್ನು ಅಥವಾ ಈ ಬೆಳೆಗಳನ್ನು ಬೆಳೆದ ಬೆಳೆಯನ್ನು ಸಾಧ್ಯ ಅದನ್ನು ಅದು ಅದನ್ನೇ ಕೇಳ್ತಾ ಇದ್ದಾರೆ. ಇವತ್ತು ನೋಡ್ರಿ, ಕಾನೂನು ಮಾಡಿದ್ರು ಕಬ್ಬಿನ ಸಲುವಾಗಿ, ಕಬ್ಬು ಒಯ್ದಂಥ ಫ್ಯಾಕ್ಟ್ರಿಗಳು ಕಬ್ಬು ಒಯ್ದ್ರೆ 15 ದಿನದಲ್ಲೇ ನೀರಿದ್ದಂಥವ್ರು ಪಾತ್ರದ ಪೇಮೆಂಟ್ ಮಾಡ್ಬೇಕಂತ ಕಾನೂನು ಮಾಡಿದ್ರಿ. ಮಾಡಿದ್ರಲ್ಲ, ಆ ಕಾನೂನು ಮಾಡಿದ್ರು ಸಹಿತ ಇವತ್ತು ಯಾವುದೇ ಕರ್ನಾಟಕದ ಫ್ಯಾಕ್ಟ್ರಿ 15 ದಿನದಲ್ಲಿ ರೈತರ ಬಿಲ್ ಪೇಮೆಂಟ್ ಇದಾವೆ. ಒಂದು ಎಕ್ಸಾಂಪಲ್ ಕೊಡ ಸರ್, ನೋಡೋದು ರೈತರು ಬಿಟ್ಟಿದ್ರು. ಇವತ್ತು ಹೇಳಿದ 600 ಕೋಟಿ 700 ಕೋಟಿ ರೂಪಾಯಿ ಇನ್ನೂ ರೈತರು ಬರಬೇಕಾಗ್ಯದ. ಆ ದುಡ್ಡಲ್ಲಿ ಫ್ಯಾಕ್ಟ್ರಿ ಕೈ ಸಿಕ್ಕೊಂಡಿದ್ದಾವೆ. ಇದ್ರ ಬಗ್ಗೆ ಒಂದು ದಿವಸ ಆದರೂ ಯೋಚನೆ ಮಾಡಿದರೆ, ಇದ್ರ ಬಗ್ಗೆ ಒಂದು ದಿವಸ ಆದರೂ ಈ ಎಚ್ಚರಿಕೆ ಅವರು ವಿರೋಧ ಮಾಡಿದ್ರೆ, ಇದ್ರ ಬಗ್ಗೆ ಈ ನಮ್ಮ ಆಲೋಚಕ ಅವರು ವಿರೋಧ ಮಾಡಿದ್ರೆ, ಮತ್ತು ಸ್ವಾಮಿನಾಥನ್ ಆಯೋಗದ ತೊಗೊಂಡ್ಬರ್ರಿ ಅಂತ ಕೇಳಿದ್ರಿ ನೀವು? ಈ ಎಲ್ಲ ನೆಲೆಯಲ್ಲಿ ನಾವು ಇವತ್ತು ಕೇಳೋದಿಲ್ಲಪ್ಪ ವಿರೋಧ ಪಕ್ಷಗಳಿಗೆ, ನೀವು ವಿರೋಧ ಮಾಡೋದಕ್ಕೆ ವಿರೋಧ ಮಾಡ್ರಿ, ಹೌದು ಭ್ರಷ್ಟ ದರ್ಪ ಮಾಡ್ರಿ, ಕೋರ್ಟ್ ಹೋಗಿರಿ, ಅದನ್ನ ಮ್ಯಾಟರ್ ಮಾಡಿದಿರಿ, ಅಡ್ಡಿಲ್ಲ. ಮತ್ತೆ ಅದನ್ನು ರಾಜ್ಯಪಾಲರಿಗೆ ಮಾಡಿದ್ದು ಒಳ್ಳೆಯ ತಪ್ಪಿಸಿದ್ರೆ ಬೇರೆ ಮಾತು, ಹೋಳಿಗೆ ಬರ್ತದೋ ಬರ್ತದೋ ಬೇರೆ ಮಾಡ್ತದೆ. ಇಲ್ಲ ಮಂತ್ರಿ ಮಂಡಳ ಏನು ಡಿಸಿಷನ್ ಮಾಡ್ತದೋ ಅಥವಾ ಒಂದು ಕೌನ್ಸಿಲ್ ಏನು ಡಿಸಿಷನ್ ಮಾಡ್ತದೋ ಅದ್ರ ಪ್ರಕಾರ ನಡ್ಕೋಬೇಕು ಅನ್ನುವಂಥದ್ದು ಒಪ್ಪು ವಿಷಯ. ಆದರೂ ಸಹಿತ ಅವರು ಕೆಲವೊಮ್ಮೆ ತಮ್ಮದೇ ಅಂತ ಅಭಿಪ್ರಾಯ ಹೇಳುವಂಥ ಶಕ್ತಿ ಇರುತ್ತೆ. ಅಯ್ಯೋ ಈಗ ಸುಪ್ರೀಂ ಕೋರ್ಟ್ ನಾವು ಜಜ್ಮೆಂಟ್ ಕೊಟ್ಟದ ಮಧ್ಯಪ್ರದೇಶದಲ್ಲೇ, ಇಲ್ಲ ಅವರು ಡಿಸಿಷನ್ ಹೇಳ್ಬೋದಪ್ಪ ಅನಿವಾರ್ಯ ಪ್ರಸಂಗದಲ್ಲಿ ಅಥವಾ ಒಂದು ಏನೋ ಸಂವಿಧಾನಕ್ಕೆ ಬಿಕ್ಕಟ್ ಉತ್ಪನ್ನ ಆದಾಗ ಒಂದು ಅವ್ರಿಗೆ ನೈತಿಕ ನೆಲೆಗಟ್ಟಲ್ಲಿ ಹೌದು ತಪ್ಪಾಗಿ ತಿಳಿಸಿದ್ರೆ ಅವರು ಅದನ್ನು ಮ್ಯಾಟರ್ ಮಾಡಲಿಕ್ಕೆ ಬರ್ತದಂತ ಈಗ ಡಿಸಿಷನ್ ಅದಾವೆ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಮೇಲೆ. ಹೌದು ಎಲ್ಲರೂ ಸಂವಿಧಾನದಲ್ಲಿ ಬರೆದಿದ್ದಾರೆ ಅನ್ನೋಕ್ಕಿಂತ ಕೆಲವು ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಹೌದು ಈ ಭ್ರಷ್ಟಾಚಾರ ನಡೆದಿದೆ ಅಂತ ಅವ್ರು ಕನ್ಫರ್ಮ್ ಆಗ್ಯದ ಅನುಷ್ಠಾನ ಅವ್ರು ತನಿಖೆ ಹಾಕಿದ್ದಾರೆ. ಏನು ತಪ್ಪದ ನೀವು ಇಲ್ಲೊಂದು ಶುರು ಮಾಡಲ್ಲ, ಅದಕ್ಕಾಗಿ ನೀವು ಸ್ಟ್ರೈಕ್ ಮಾಡಿಸೋದು ಅದ್ರಲ್ಲಿ ಈಗ ನಿಮ್ಮ ಒಂದು ವ್ಯಕ್ತಿತ್ವ ತಿಳ್ಕೊಳ್ಳೋದ್ರು ಕಾಂಗ್ರೆಸ್ಗೆ ಸ್ಟ್ರೈಕ್ ಮಾಡುವಲ್ಲೇ, ಸಿದ್ದರಾಮಯ್ಯ ಪ್ರವೇಶ ಸ್ಟ್ರೈಕ್ ಮಾಡುವಲ್ಲೇ, ಕುರುಬರ ಸಂಘದ ಅಧ್ಯಕ್ಷರು ಇಂಥವೆಲ್ಲ ನಡೆದಾಗ ಇದೆಲ್ಲ ಮಾಡಿಸೋ ಅವಶ್ಯಕತೆ ಏನು ಅಂತ ಅನಗತ್ಯವಾಗಿ ನಾ ಪ್ರಾಮಾಣಿಕ ಅದು ಹೇಳೋ ಅವಶ್ಯಕತೆ ಇಲ್ಲ. ಬಂಗಾರ ಎಂದು ನಾ ಬಂಗಾರದನಿ ಅಂತಂದು ಹೇಳಿದ್ರು, ಕಬ್ಬಿನ ಎಂದು ನಾ ಕಬ್ಬಿನದನಿ ಅಂತ ಹೇಳೋದಿಲ್ಲ. ಅದು ಉಪಯೋಗ ತಿಳ್ಕೊಂಡು ನಾವು ತಿಳ್ಕೊಂಡು ಹೋಗ್ಬೇಕಾಗ್ತದೆ. ನಾವು ನೋಡ್ರಿ, ಕಬ್ಬಿನ ಉದ್ದೇಶದಿಂದ ಬಟ್ಟೆನಾಗ ಹಾಕೊಳ್ಳೋಕೆ ಆಗೋದಿಲ್ಲ, ಅದೇ ರೀತಿ ಬಂಗಾರವಾದ ನಾವು ಏನಪ್ಪ ಅಂದರೆ ರೆಡಿ ಮಾಡ್ಕೊಳಕ್ಕೆ ಆಗೋದಿಲ್ಲ. ಯಾವುದೇ ಒಂದು ದೊಡ್ಡ ಒಂದು ಕಬ್ಬಿನ ನಿರ್ವಹಿಸುವಂಥ ಕೆಲಸವನ್ನು ಅಥವಾ ನಮ್ಮ ಒಂದು ಟೆರಸ್ಗಳಿಗೆ ಅಥವಾ ಇನ್ನುಳಿದಗಳಿಗೆ ಸ್ಲ್ಯಾಬ್ಗಳಿಗೆ ನಾವು ಬಂಗಾರ ಬಳಸಲಿಕ್ಕೆ ಆಗುವುದಿಲ್ಲ. ಅವ್ರ ಯೋಗ್ಯತೆ ಅದ್ರ ಬಗ್ಗೆ ಇದ್ದೇ ಇರ್ತದೆ. ನಾವು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲ ಸರ್ಕಾರ ಮತ್ತು ವಿರೋಧ ಪಕ್ಷ ಇವರಿಬ್ಬರು ತಪ್ಪು ಮಾಡ್ತಾ ಇದ್ದಾರೆ. ಸರ್ಕಾರದಿದ್ದು ತನ್ನ ತಪ್ಪುಗಳನ್ನ ಮುಚ್ಚಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದೇ ಕಾಲಕ್ಕೆ ವಿರೋಧ ಪಕ್ಷ ತೆರೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತದೆ, ಅದೇ ಕಾಲಕ್ಕೆ ವಿರೋಧ ಪಕ್ಷ ತನ್ನ ಸ್ವಂತ ವಿಚಾರಗಳನ್ನು ಮಾಡ್ತಾ ಇಲ್ಲ. ತಮ್ಮಲ್ಲಿ ತಪ್ಪುಗಳು ಆಗಿಲ್ಲೇನಪ್ಪ, ನಾವು ಪ್ರಾಮಾಣಿಕ ಇದ್ದೀವಿಪ್ಪ, ನಾವು ಒಳ್ಳೆಯವರು ಇದ್ದೀವಿ, ನಾವು ನಿಜವಾಗಿ ನಾವು ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ ಅನ್ನುವಂತ ಅದನ್ನು ಅದು ಮಾಡ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ಹೋಗ್ಗಳನ್ನ ಹುಡುಕ್ತಾ ಇರ್ತಾರೆ, ಹಾಗೆ ಕಾಂಗ್ರೆಸ್ಸಿಗರು ಇವತ್ತು BJP ಜೊತೆ JDS ಹೋಗ್ಗಳನ್ನ ಹುಡುಕ್ತಾ ಇದ್ದಾರೆ. ಒಂದು ಕಾಲಕ್ಕಿದೆ ಕಾಂಗ್ರೆಸ್ ಮತ್ತು JDS ಕೂಡಿ ಸರ್ಕಾರ ಮಾಡಿದ್ರು. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ರು ವಿಚಾರದ್ದು ಜನಸಾಮಾನ್ಯರ ಬಗ್ಗೆ ಇಲ್ಲ. ಅದೇ ಕಾಲಕ್ಕೆ BJP ಮತ್ತು JDS ಕೂಡಿ ಸರ್ಕಾರ ಮಾಡಿದರು. ಆ ಸಂದರ್ಭದಲ್ಲಿ ಆದರೂ ಈ ಬಡಜನರ ಬಗ್ಗೆ, ಬಿದ್ದವ್ರ ಬಗ್ಗೆ, ಅವ್ರ ಆರೋಗ್ಯದ ಬಗ್ಗೆ, ಅವ್ರ ಶಿಕ್ಷಣದ ಬಗ್ಗೆ, ಅವ್ರ ನೀರಿನ ಬಗ್ಗೆ ಯಾವುದಾದ್ರೂ ವಿಚಾರ ಮಾಡಿದ್ರು ನಾವು? ಇನ್ನು ಉದ್ಯೋಗಗಳ ಬಗ್ಗೆ ಇಲ್ಲ. ಉದ್ಯೋಗವು ಸೃಷ್ಟಿ ಆಗ್ತಾನೆ ಇಲ್ಲ, ಆಗುವಂಥ ಕ್ಷೇತ್ರ ಇಲ್ಲ. ಎಲ್ಲನೂ ಕಂಪ್ಯೂಟರೈಸೇಷನ್ ಮಾಡುವಂಥ ಪರಿಸ್ಥಿತಿ ಒಳಗೆ, ಎಲ್ಲನೂ ಕಂಪ್ಯೂಟರ್ನ ಬದುಕು ಮಾಡುವಂಥ ಪರಿಸ್ಥಿತಿ ಒಳಗೆ, ಮತ್ತು ನಮ್ಮಲ್ಲಿ ಆ ಮಟ್ಟದ ಟೆಕ್ನಾಲಜಿ ಆಯಿತು, ವೈಜ್ಞಾನಿಕ ಚಿಂತನೆ ಆಯಿತು, ವೈಜ್ಞಾನಿಕ ಶಕ್ತಿ ಆಯಿತು ನಮ್ಮಲ್ಲಿ ಇಲ್ಲದಿರೋದಾಗ ನಾವು ಯಾವ ಆದಿಬೇಕಾಗಿದ್ದಂತ. ಯಾಕಂದರೆ ಇವತ್ತು ಯುರೋಪಿಯನ್ ಕಂಟ್ರಿಗಳಾಗಿರ್ಬೋದು, ಅಮೆರಿಕಾ ಆಗಿರ್ಬೋದು, ಮತ್ತದು ಆಗಿರ್ಬೋದು, ಆ ದೇಶಗಳಲ್ಲಿ ಜನ ಬುದ್ಧಿವಂತರಾದ ಕಾರಣ ಅಂದರೆ ಅಲ್ಲಿಯ ಒಂದು ವ್ಯವಸ್ಥೆಗಳಿಂದ ಮೊದಲು ಶಿಕ್ಷಣವನ್ನು ಅವ್ರು ಮಕ್ಕಳಿಗೆ ಕೊಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅವರು. ಅದ್ರ ಜೊತೆ ಅವರು ಇನ್ನೊಂದು ತಲೆಯಲ್ಲಿ ಇಟ್ಕೊಳ್ಳೋದೆಲ್ಲರೂ ಯುರೋಪ್ ಮತ್ತು ಅಮೆರಿಕಾ ಕಂಡದ ಮ್ಯಾಕ್ಸಿಮಮ್ ದೇಶಗಳೆಲ್ಲ ಶೋಷಕ ದೇಶಗಳು, ಬೇರೆ ದೇಶಗಳು ಗೆದ್ದ ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುವಂಥವು. ಅದರಲ್ಲೂ ಯುರೋಪಿನ ಎಲ್ಲ ದೇಶಗಳು ಹೆಚ್ಚು ಕಡಿಮೆ ಭಾಳಷ್ಟು, ಜರ್ಮನಿ ಆಗಿರ್ಬೋದು, ಅದೇ ಕಾಲಕ್ಕೆ ಈವನ್ ಜಪಾನ್ ಸಹಿತ ತನ್ನ ದಾಳಿಯನ್ನು ಈ ಚೈನಾದ ಮೇಲೆ ಇನ್ನುಳ್ಳ ಆಜುಬಾಜು ದೇಶಗಳನ್ನು ಮಾಡಿ ತ ಶ್ರೀಮಂತ ಆದಂಥದ್ದು ಇವೆಲ್ಲ. ಅವರು ಇನ್ನೊಬ್ಬರ ದುಡ್ಡನ್ನು ತಂದು ತಮ್ಮನ್ನು ಹಿಡ್ಕೊಂಡು ಶ್ರೀಮಂತಿಗೆಲ್ಲ ಬರುವಂಥವ್ರು. ಅವರೇನಪ್ಪ ಪ್ರಾಮಾಣಿಕ ದುಡ್ಡಂತಲ್ಲ, ಇವತ್ತು ಸಹ ಅದೇ ಉದ್ಯೋಗ ಹೋದರೆ ಅವರು ಏನು ಮಾಡ್ತಾರೆ? ವೆಪನ್ಸ್ ತಯಾರು ಮಾಡ ಅದನ್ನು ಇನ್ನೊಂದು ದೇಶ ಯುದ್ಧಕ್ಕೆ ಹಚ್ಚಿ ಮಾಡ್ತಾರೆ. ಇಲ್ಲೇ ಒಂದೇನೋ ಒಂದು ರಾಯಲ್ಟಿ ಕೊಟ್ಟು 15,000 10,000 20,000 ಕೊಟ್ಟು ಕಬ್ಬಿನ ಹೋದ ಅದನ್ನು 15,000 ಕೋಟಿ 20,000 ಕೋಟಿ ಒಂದು ವಿಮಾನ ಮಾಡಿ ಅದು 100,000 ಕೋಟಿ ವಿಮಾನ ತಯಾರು ಮಾಡಿ ಮಾಡ್ತಾರೆ. ಯುದ್ಧ ವಿಮಾನ ಆಯಿತು, ಅದರ ಏನಪ್ಪ ಅಂದ್ರೆ ವೆಪನ್ಸ್ಗಳನ್ನ ಆಯಿತು ಮಾಡ್ತಾರೆ.
ಇದು ಈ ರೀತಿ ಶ್ರೀಮಂತಿಕೆ ಆದ್ರೆ ನಮ್ದು ಹಂಗಿಲ್ಲ, ನಮ್ಮಲ್ಲೇ ಆ ರೀತಿ ಟೆಕ್ನಾಲಜಿ ಬೆಳೆದಿಲ್ಲ, ನಮ್ಮಲ್ಲಿ ತಯಾರು ಮಾಡ್ತಾ ಇಲ್ಲ ಅಂತಲ್ಲ. ಆದರೆ ಯುರೋಪದ ಮತ್ತು ಅಮೆರಿಕಾದವ್ರ ಟೆಕ್ನಾಲಜಿ ನಮ್ಗೆ ಡೆವಲಪ್ ಆಗಿಲ್ಲ, ನಮ್ಮಲ್ಲಿ ಆ ರೀತಿ ವಿಜ್ಞಾನಿಗೂ ಹುಟ್ತಾ ಇಲ್ಲ ಪ್ರತಿ ವರ್ಷವೂ. ಯಾಕಂದ್ರೆ ನಾವು ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಯಾಕೆ ಶಿಕ್ಷಣ ಎಷ್ಟು ಖರ್ಚು ಮಾಡ್ತೀವಪ್ಪ ನಾವು? 1 ರೂಪಾಯಿದಲ್ಲೇ 2 ರೂಪಾಯಿ ಮಾಡಿದ್ರೆ ಭಾಳ ಐತ್ರಿ. ಕಾಂಗ್ರೆಸ್ ಸರ್ಕಾರದಾಗ 3 ರೂಪಾಯಿ ಮಾಡ್ತಿದ್ರು. ನಾವು ಅದಕ್ಕೆ ಅವ್ರು ವಿರೋಧ ಮಾಡ್ತಾ ಇದ್ವಿ, ಇಲ್ಲರಿ ನೀವು ಇನ್ನೂ ಹೆಚ್ಚು ಮಾಡಬೇಕು, ಒಂದು 15-20 ರೂಪಾಯಿ ಆದ್ರೂ ಮಾಡಬೇಕು, 15-20 ಪೈಸೆ ಆದ್ರೂ ಮಾಡಬೇಕು 1 ರೂಪಾಯಿದಲ್ಲೇ, ಅದು 1 ರೂಪಾಯಿದಲ್ಲಿ 20 ರೂಪಾಯಿ ಖರ್ಚು ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಇವತ್ತು ಇಲ್ಲ, ಅದು ಕೇವಲ ಮಾಡಿದ್ದಂದ್ರೆ ದೆಹಲಿಯ ಮತ್ತು ಇವತ್ತಿನ ಪಂಜಾಬ್ ಸರ್ಕಾರ ಒಂದು ಕಡೆ ಕೇಜ್ರಿವಾಲ್ ಇನ್ನೊಂದು ಕಡೆ ಭಗವಂತ ಮಾನ್, ಅವರು ತಮ್ಮ ಬಜೆಟ್ನ 15-16% ಇವತ್ತು ಶಿಕ್ಷಣಕ್ಕೆ ಇಟ್ಟಿದ್ದಾರೆ. ಇವತ್ತಿನ ಡೆವಲಪ್ಮೆಂಟ್ ಆಗಲಿಕ್ಕೆ ಅಂತಂದರೆ ಮತ್ತು ಅವ್ರ ಬಜೆಟ್ ಲಾಸ್ಟ್ ಆಗಿಲ್ಲ, ಪ್ರಾಫಿಟ್ ಆಗದು. ನಮ್ಮೆಲ್ಲ ಇಡೀ ದೇಶ ತಿಳ್ಕೊಂಡು ನಮ್ಮ ತಿಳ್ಕೊಂಡು ಇವತ್ತು ನಾವು 3 ಲಕ್ಷ ಕೋಟಿ ಇದ್ದಂತೆ 4 ಲಕ್ಷ ಕೋಟಿ ತನಕ ನಾವು ಏನಪ್ಪ ಅಂತಂದ್ರೆ ನಾವು ಟ್ಯಾಕ್ಸ್ ಕೊಟ್ಟು ನಾವು ಬಡತನದಲ್ಲಿದ್ವಿ. ಸೆಂಟ್ರಲ್ನಲ್ಲೇ ಅಲ್ಲೂ ಅಲ್ಲೇ 48 ಲಕ್ಷ ಕೋಟಿ ರೂಪಾಯಿದು ಬಜೆಟ್ ಮಂಡನೆ ಮಾಡಿದರೆ ಅದರ 35-36 ಲಕ್ಷ ಕೋಟಿ ರೂಪಾಯಿ ನಾವು ಸಾಲನೂ ಮಾಡಿವಿ.